ಅಜ್ಜಿ ತೀರೋದ್ರು ಸರ್. ನಮ್ಮ ಅಜ್ಜಿ ತೀರೋದಾಗ ಯಾರೂ ಬರಲಿಲ್ಲ. ನಮ್ಮ ಅಜ್ಜಿ ಮನೆ ಕಡೆಯವ್ರು ಬಂದಿದ್ರು, ಎಲ್ಲ ಹೂನಾರ ಹಾಕ್ಬಿಟ್ಟು ಬೇರೆ ರೀತಿ ಹೊಂಟೋದ್ರು ಸರ್. ಆಗ ನಮ್ಮ ಯಜಮಾನ್ರ ಮನೆಯವರು ನಮ್ಮ ಅವರು ಆ ಹುಡುಗರು ಮುಸ್ಲಿಮ್ಸ್ ಹುಡುಗರು ಮಾಡಿದ್ರು ಸರ್. ನಮ್ಮ ಕನ್ನಡಿ ಪದ್ಧತಿ ಥರನೇ ಮಾಡಿದ್ರು, ಹಿಂದೂ ಸಂಪ್ರದಾಯ ರೀತಿನೇ ಮಾಡಿದ್ರು, ಎಲ್ಲ ಮಾಡಿದ್ರು ಸರ್. ಅವ್ರು ಇಲ್ದಾರ ನಮ್ಗೆ ಆಯ್ತಾ ಇರಲಿಲ್ಲ ಸರ್ ಇದು ಮಾಡೋಕ್ಕೆ. ಅವ್ರು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಅವರು ಎಷ್ಟೊತ್ತು ರಾತ್ರಿ ಕೇಳಿದ್ರು ಹೆಲ್ಪ್ ಮಾಡ್ತಾರೆ ಸರ್. ನಮ್ಗೆ ಗೊತ್ತಿರಲಿಲ್ಲ ಹೆಲ್ಪ್ ಮಾಡ್ತಾರೆ ಅಂತ, ನೆನ್ನೆ ಅವ್ರು ಬಂದು ಗೊತ್ತ ಅವ್ರು ಮಾಡಿದ್ದಕ್ಕೆ ನಮ್ಗೆ ಗೊತ್ತಾಗಿದ್ದು ಸರ್ ಹೆಲ್ಪ್ ಮಾಡ್ತಾರಂತ. ಅಜ್ಜಿಗೆ ಹುಷಾರಿಲ್ದಾಗ ಹೇಳಿದ್ರೆ ಸರ್ ದುಡ್ಡು ಕಾಸೆಲ್ಲ ಕೊಡ್ತಾಯಿದ್ರು, ನಮಗೆ ಗೊತ್ತಿರಲಿಲ್ಲ ಸರ್ ಹೆಲ್ಪ್ ಮಾಡ್ತಾರಂತ. ಈ ಏರೋದವರೆಲ್ಲ ಕೊಟ್ಟಿದ್ದಾರೆ ಸರ್, 500 ಸಾವಿರ ಎಲ್ಲ ಕೊಟ್ಟಿದ್ದಾರೆ ನಮಗೆ. ಅಜ್ಜಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಸರ್. ನೆನ್ನೆ ಆ ಹುಡುಗರು ಬಂದು ಹೆಲ್ಪ್ ಮಾಡಿದ್ದಾರೆ ಸರ್. ಆ ಹುಡುಗರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿಂದ ನಮ್ಮ ಯಜಮಾನ್ರ ಮನೆಯವ್ರು ಕಡೆಯವ್ರು ಒತ್ಕೋದ್ರು ಸರ್. ಅಲ್ಲಿ ಇಲ್ಲಿಂದ ಮುಸ್ಲಿಮ್ಸ್ ಅವ್ರ ಮನೆಯವರು ಒತ್ಕೋದ್ರು ಸರ್. ಎಲ್ಲ ಇಬ್ಬರು ಸೇರಿ ಮಾಡಿರೋದು ಸರ್, ಕಾರ್ಯವನ್ನು ಕರೆಕ್ಟಾಗಿ ಮಾಡಿದ್ದಾರೆ. ಪೂಜೆ ಅಂದರೆ ಇವರು ಹೇಳಿ ಹೇಳಿ ನಾವೇ ಮಾಡ್ತೀವಿ ಅಂದರು ಸರ್. ಅಲ್ಲಿ ಪೂಜೆ ಮಾಡಿಸಿದ್ರು ನಮ್ಮ ಯಜಮಾನ್ರ ಕಲ್ಲಿ, ನಮ್ಮ ಮೈದಿನ ಕಲ್ಲಿ ಮಾಡಿಸ್ರು ಸರ್. ಅವರು ಎತ್ಕೋಗಿ ಎಲ್ಲ ಮಾಡಿದ್ರು ಸರ್. ಅವ್ರು ಇಲ್ಲ ಅಂದಿದ್ರೆ ನಮ್ಮ ಕೈಲಿ ಆಯ್ತಿರಲಿಲ್ಲ ಸರ್ ಮಾಡೋಕ್ಕೆ. ಅದೇ ಮಾಡಿದ್ರು, ಒತ್ಕೊ ಬಂದರು ಸರ್. ಆಂಬ್ಯುಲೆನ್ಸ್ ನಿಲ್ಸ್ಬಿಟ್ಟು ಅಲ್ಲಿ ಗಂಟ ಒತ್ಕೊ ಬಂದರು, ತಿರುಗಿದ್ರು, ರೌಂಡ್ ಎಲ್ಲ ಹಾಕಿದ್ರು. ಕನ್ನಡಿ ಪದ್ಧತಿ ಥರ ಪೂಜೆನೂ ಮಾಡ್ತೀವಿ, ಹಿಂದೂ ಹಿಂದೂ ಪದ್ಧತಿ ಥರ ಪೂಜೆ ಮಾಡ್ತೀವಿ ಅಂದರು. ಅದಕ್ಕೆ ಎಲ್ಲ ಮಾಡ್ತೀವಿ ಅಂದರು ಸರ್. ಅವರು ಪಾಪ ತುಂಬ ಒಳ್ಳೆ ಹುಡುಗರು ಸರ್. ಅವರು ನಮಗೆ ನಮಗೆ ತುಂಬ ಥ್ಯಾಂಕ್ಸ್. ಅಕ್ಕ ತಂಗಿ ಇರುತ್ತೆ, ಅಣ್ಣ ತಮ್ಮ ಇರುತ್ತೆ, ನೋಡ್ಕೋತಾರೆ ಸರ್. ಅವ್ರ ಬಗ್ಗೆ ಹೇಳೋಕ್ಕೆ ಸರ್ ನಮ್ಗೆ ತುಂಬ ಥ್ಯಾಂಕ್ಸ್ ಅವ್ರಿಗೆ ಮಾಡಿದ್ದಕ್ಕೆ. ನನಗೆ ನಮಗೆ ನಮಗೆ ಯಾರೂ ಇಲ್ಲ ಸರ್, ಅವರೇ. ನಮ್ಮ ವಾಳ್ಯ ಒಬ್ಬರು ನಂಜಮ್ಮ ಅಂದ್ಬಿಟ್ಟು ತಿರೋದ್ರು, ಬಟ್ ಅವರು 75 ವರ್ಷ ಆಗಿದ್ರು, ವಯಸ್ಸಾಗ್ಬಿಟ್ಟಿದ್ರು. ಆಮೇಲೆ ಅವರು ಕುರುಬ ಸಮುದಾಯವರು. ಆಮೇಲೆ ಅವರು ಬೇರೆಯವ್ರಿಗೆ ಮದುವೆ ಆಗಿದ್ದರು, ಬಟ್ ಅವ್ರು ಯಾರೂ ಬರಲಿಲ್ಲ. ಆಮೇಲೆ ನಾವೇ ಹೋಗ್ಬಿಟ್ಟು ಸೌ ಸಂಕರ ಮಾಡ್ಕೊಟ್ಟಿದ್ದೀವಿ ಸರ್. ಏನಕ್ಕೆ ಬರಲಿಲ್ಲ ಅದು ಗೊತ್ತಿಲ್ಲ ಸರ್, ಬಟ್ ಅದು ಬರ್ತಾರೆ ಅಂದ್ಬಿಟ್ಟು ಹೇಳಿದ್ರು. ಅವರು ಒಳ್ಳೆ ವಯಸ್ಸಾಗಿದ್ದಾರಲ್ಲ, ಅವ್ರು ಬರಲಿಲ್ಲ ಯಾರು. ಆಮೇಲೆ ನಾವೇ ಹೋಗ್ಬಿಟ್ಟು ಅಲ್ಲಿಂದ ಒಂದು ಇಬ್ಬರು ಬಂದು ಅಷ್ಟೇ. ಆಮೇಲೆ ಮೈಸೂರಿಂದನೂ ಅವರು ಯಾರೂ ಬರಲಿಲ್ಲ. ಆಮೇಲೆ ಅಲ್ಲಿ ತೊಗೊಂಡು ಹೋದ್ಮೇಲೆ ಎಲ್ಲರೂ ಬಂದಿದ್ದು, ಆಮೇಲೆ ಯಾರೂ ಬರಲಿಲ್ಲ. ಆಮೇಲೆ ಅವರು ಏನೇ ಅವರು ಪದ್ಧತಿಯಾಗಿ ನಾವು ಮಾಡ್ಕೊಟ್ಟಿದ್ದೀವಿ. ಮಾಡಬೇಕು ಅಂದ್ಬಿಟ್ಟು ಯಾವ ಅನ್ಸಿದ್ರೆ ಸರ್, ಕೆಲವ್ರು ಜನ ಏನು ಹೇಳ್ತಾರೆ ಹಿಂದೂ ಮುಸ್ಲಮಾನ ಮಂದು ಆ ಥರ ಭೇದ ಭಾವ ಅಂದ್ಬಿಟ್ಟು ಮಾಡ್ತಾಯಿರ್ತಾರೆ, ಬಟ್ ಆ ಥರ ಇಲ್ಲ ಸರ್. ಅದು ನಮ್ಮ ಕುರಾನ್ಲಿನ್ನು ಏನಿದೆ ಅಂದರೆ ಎಲ್ಲರಿಗೂ ಸಮಪಾಲು, ಎಲ್ಲ ನಮ್ಗೆ ಹೇಳ್ಕೊಡ್ತಾರೆ ಏನಂದ್ಬಿಟ್ಟು ಅವ್ರವ್ರ ಇದಕ್ಕೆ ನಾವು ಬಾಳ್ಬೇಕು ಅಂದ್ಬಿಟ್ಟು ಆ ಥರ. ನಮ್ಗೆ ಏನು ಅನ್ನಿಸ್ತು ಅಂದರೆ ಸರ್, ಅವರು ಯಾರು ಹಿಂದೂ ಮುಸಲ್ಮಾನ್ ಅಂದ್ಬಿಟ್ಲೆ ಯಾರಂದ್ರೆ ಅವ್ರು ಮನುಷ್ಯ ಫಸ್ಟು. ಅವ್ರಿಗೆ ಆ ಥರ ಆಗಿದೆ ಅಂದ್ಬಿಟ್ಟು ಹೇಳಿದ್ರೆ ಒಂದು ನಮಗೆ ನೋವೋಯಿತು, ಯಾರೂ ಬರ್ತಾಯಿಲ್ಲ ಅಂದ್ಬಿಟ್ಟು ನಾವೇ ಹೋಗ್ಬಿಟ್ಟು ಮಾಡವ ಅಂದ್ಬಿಟ್ಟು ಮಾಡಿದ್ವಿ. ಅದೇ ಅವರು ಸಂಪ್ರದಾಯದ ಹೆಂಗಿರಬೇಕು ಅಂದ್ಬಿಟ್ಟು ಹೇಳಿದ್ರು ಅದೇ ಥರ ಮಾಡ್ಕೊಟ್ಟಿದ್ದೀವಿ ಸರ್. ಅವ್ರಿಗೆ ಅವ್ರು 3 ರೌಂಡ್ ಹೊಡಿಬೇಕು ಅಂದ್ಬಿಟ್ಟು ಹೇಳಿದ್ರು ಆ ಥರ ಎಲ್ಲ ಮಾಡಿ ಅವ್ರು ಹೆಂಗೆ ಹೇಳ್ತಾರೆ ಅದೇ ಥರ ಮಾಡ್ಕೊಟ್ಟಿದ್ದೀವಿ ಸರ್.